ಆರ್ವಿ ದೇಶಪಾಂಡೆ ಫೌಂಡೇಶನ್ ರೂಟ್ಸೆಟ್ ಸಂಸ್ಥೆಯ ವತಿಯಿಂದ ಕೊರೋನಾ ಸೇನಾನಿಗಳಿಗೆ ಮೆಡಿಕಲ್ ಕಿಟ್ ವಿತರಣೆ. ಎಸ್ ವೀಕ್ಷಕರೇ, ಕೊರೋನಾ ಸಂದರ್ಭದಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಿರುವ ಕೊರೋನಾ ಸೇನಾನಿಗಳಿಗೆ ಸಹಾಯ ಹಸ್ತ ವಿತರಿಸುವ ಉದ್ದೇಶದಿಂದ ಭಾನುವಾರದಂದು ಆರ್ವಿ ದೇಶಪಾಂಡೆ ಬೈಲಹೊಂಗಲ್ ನಗರಕ್ಕೆ ಆಗಮಿಸಿದ್ದು. ಈ ಸಂದರ್ಭದಲ್ಲಿ 147 ಅಂಗನವಾಡಿ ಕಾರ್ಯಕರ್ತರು, 147 ಅಂಗನವಾಡಿ ಸಹಾಯಕಿಯರು, ಬೈಲಹೊಂಗಲ್ ಹೋಬಳಿ 132 ಆಶಾ ಕಾರ್ಯಕರ್ತರಿಗೆ ಕೊರೋನಾ ಮೆಡಿಕಲ್ ಕಿಟ್ ವಿತರಣೆ ಹಾಗೂ ಬೈಲಹೊಂಗಲ್ ಸರ್ಕಾರಿ ಆಸ್ಪತ್ರೆಗೆ 100 ಆಕ್ಸಿಮೀಟರ್, 1000 N95 ಮಾಸ್ಕ್, 500 ಮೆಡಿಸಿನ್ ಕಿಟ್ ವಿತರಣೆ ಮಾಡಿದ್ದು ಹಾಗೂ ಇದೇ ಸಂದರ್ಭದಲ್ಲಿ ಪತ್ರಕರ್ತ ಮಾಧ್ಯಮ ಮಿತ್ರರಿಗೂ ಮೆಡಿಕಲ್ ಕಿಟ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕೋವಿಡ್ ಲಸಿಕೆ ಕೇವಲ ಶೇಕಡ 16% ಜನರಿಗೆ ಮಾತ್ರ ಸಿಕ್ಕಿದೆ. ಇದು ಶೇಕಡ 100% ಜನರಿಗೆ ಸಿಗುವಂತಾಗಬೇಕು. ಜನರ ಸಹಾಯಕ್ಕೆ ಎಲ್ಲರೂ ಬರಬೇಕು ಎಂದು ಆರ್ವಿ ದೇಶಪಾಂಡೆ ಶಾಸಕರು ತಿಳಿಸಿದರು. ನಂತರ ಶಾಸಕ ಮಹಂತೇಶ್ ಕೌಜಲ್ಗಿ ಮಾತನಾಡಿ, ಬೈಲಹೊಂಗಲ್ ಕಿತ್ತೂರು ತಾಲೂಕಿನ ಸೇನಾನಿಗಳಿಗೆ ನೆರವಾದವರಿಗೆ ದೇಶಪಾಂಡೆ ಅವರಿಗೆ ಧನ್ಯವಾದ ತಿಳಿಸಿದರು. ಇನ್ನು ಇದೇ ವೇಳೆ ಸರ್ಕಾರಿ ಆಸ್ಪತ್ರೆಗೆ ಲಂಡನ್ ಗೆಳೆಯರ ಬಳಗದಿಂದ ಸಹಾಯ ಹಸ್ತ ನೀಡಿದ ವೈದ್ಯ ಡಾಕ್ಟರ್ ವಿದ್ಯಾ ಗದಗ್ ಅವರಿಗೆ ದೇಶಪಾಂಡೆ ಸಂಸ್ಥೆ ವತಿಯಿಂದ ಅಭಿನಂದನಾ ಪತ್ರ ವಿತರಿಸಲಾಯಿತು. ಮೆಡಿಕಲ್ ಕಿಟ್ಗಳನ್ನು ವಿತರಿಸುವ ಮೂಲಕ ಆರ್ವಿ ದೇಶಪಾಂಡೆಯವರು ಕೊರೋನಾ ಸೇನಾನಿಗಳಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬೈಲಹೊಂಗಲ್ ಶಾಸಕ ಮಹಂತೇಶ್ ಕೌಜಲ್ಗಿ, ಎಸಿ ಶಶಿಧರ್ ಬಗ್ಲಿ, ತಹಶೀಲ್ದಾರ್ ಬಸವರಾಜ್ ನಾಗರಾಳ್, ನಗರ ವೈದ್ಯಾಧಿಕಾರಿ ಎಸ್ಎಸ್ ಸಿದ್ದಣ್ಣವರ್, ನಿರ್ಮಲಾ ಮಹಾನ್ ಶೆಟ್ಟಿ ಡಾಕ್ಟರ್, ಬಾಬು ಕುಡ್ಸೋಮಣ್ಣವರ್, ತಾಲೂಕ್ ಪಂಚಾಯತ್ ಇಒ ಸುಭಾಷ್ ಸಂಪಗಾವಿ, ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಮಹಾಂತೇಶ್ ತುರ್ಮರಿ, ಕಾರ್ತಿಕ್ ಪಾಟೀಲ್, ಡಾಕ್ಟರ್ ಮಹಾಂತೇಶ್ ಕಳ್ಳಿಬಡ್ಡಿ, ಬಾಬಾ ಸಾಹೇಬ್ ಪಾಟೀಲ್, ಶಂಕರ್ಗೌಡ ಪಾಟೀಲ್, ಶಿವರುದ್ರಪ್ಪ ಹಟ್ಟಿಹೊಳಿ, ಬಾಬಾ ಸಾಹೇಬ್ ದೇಸಾಯಿ, ಮಹಾಂತೇಶ್ ಮತ್ತಿಕೊಪ್, ಶಂಕರ್ ಹೊಳಿ, ನಿಂಗಪ್ಪ ಅರಿಕೇರಿ, ವಿನಾಯಕ ಮರಡಿ, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅಭಿಷೇಕ್ ಗಾಡದ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ಸರ್ಕಾರ ಸಹ ಜವಾಬ್ದಾರಿ ಜನ ಕೂದು ಸ್ವಲ್ಪ ಆರ್ಡರ್ ಮಾಡಿ ಕೋವಿಡ್ ಆರ್ಡರ್ ಮಾಡಿ 3,339 ಜನ ಸರ್ಟಿಫಿಕೇಟ್ ಯಾರಿಗೆ. ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ ಕೇಂದ್ರ ಸರ್ಕಾರಗೆ, ಪ್ರತಿಯೊಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಪರಿಹಾರ ಈಗ ಮುಖ್ಯವಾಗಿ ನಾವು ಬಂದಿದ್ದು ಕೆಲವು ನಮ್ಮ ಸಂಸ್ಥೆಯಿಂದ ಮಾಡಬೇಕು ಅಂತ
ಅಂಗನವಾಡಿ ವರ್ಕರ್ ನರ್ಸರಿಯಲ್ಲಿ 147 ಇದೆ, ಬೈಲಹೊಂಗಲದಲ್ಲಿ 147 ಇದೆ, ಮತ್ತು ಕಿತ್ತೂರಲ್ಲಿ 137. ಆಶಾ ವರ್ಕರ್ದಲ್ಲಿ ತಪ್ಪು ಮಾಡಿದ್ದೀವಿ, ಆಶಾ ವರ್ಕರ್ದಲ್ಲಿ 137 ನರ್ಸರಿಗೆ ಇವೆ, ಬೈಲಹೊಂಗಲದಲ್ಲಿ ಹೆಚ್ಚು ಇವೆ. ಅದು ತಪ್ಪು 98 ಬರ್ತೀರಿ, ಎಷ್ಟು ಹೋಗಲಿ ಆಶಾ ವರ್ಕರ್ ಜೊತೆ ತಾಲೂಕಲ್ಲ.